ಎಲೆಕ್ಷನ್ ಟೈಮ್ ಸ್ಟಾರ್ಟ್ ಆಗ್ತಿದ್ದಂತೆ ಶುರುವಾಗಿದೆ ಪ್ರೋಟೋಕಾಲ್ ಟೆನ್ಷನ್. ಲೀಡರ್ಸ್ ಎಲ್ಲ ಹೈ ಡ್ರಾಮಾದಿಂದ ಉಲ್ಬಣವಾಗಿದೆ, ಡೇಂಜರಸ್ ಸಿಚುವೇಶನ್. ಶಿಷ್ಟಾಚಾರ ಪಾಲಿಟಿಕ್ಸ್ ಗೆ ಸಭ್ಯತೆ ಗೆರೆ ದಾಟಿದ್ದಾರೆ ಪೊಲಿಟಿಷಿಯನ್ಸ್. ಪ್ರತಿಷ್ಠೆಯ ಪ್ರತಿಪಾದನೆ ಮಾಡಿ ಜನರ ಮುಂದೆ ಹೀರೋ ಆಗ್ಲಿಕ್ಕೆ ಹೋಗಿ ಸಭ್ಯತೆ ಸಂಸ್ಕೃತಿ ಮರ್ಯಾದೆ ಗಡಿಪಾರು ಮಾಡಿ ಗದ್ದಲ ಗಲಾಟೆಗೆ ಕಾರಣರಾದ ಜನನಾಯಕರ ರಾಜಕೀಯ ಜಂಗಿ ಕುಸಿಯ ಕಂಪ್ಲೀಟ್ ಸ್ಟೋರಿ. उसको हटाओ, वो सब स्टेज पर है तुम, हम नहीं आएंगे. ಹೀಗೆ ಹಿಂದಿಯಲ್ಲಿ ಜೋರು ಧ್ವನಿಯಲ್ಲಿ ತಮ್ಮ ಬೆಂಬಲಿಗರನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡುತ್ತಿರುವ ಇವರು ಬೀದರ್ ಜಿಲ್ಲೆಯ ಔರದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್. ಮತ್ತೊಂದು ಕಡೆ ವೇದಿಕೆ ಮೇಲೆ ನಿಂತು ಅಣ್ಣ ನೀವು ಬನ್ರಿ, ನಾವು ಹೋಗ್ತೀವಿ, ನೀವೇ ಬಂದು ಎಲ್ಲ ಮಾತನಾಡಿಕೊಳ್ಳಿ ಎಂದು ಹೋಗುತ್ತಿರುವ ಕಾಂಗ್ರೆಸ್ ಕಂಠೀರವ ಸ್ಟುಡಿಯೋ ಅಧ್ಯಕ್ಷೆ ಮೀನಾಕ್ಷಿ ಸಂಗ್ರಾಮ್. ಹೌದು, ಹೀಗೆ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರ ಮಾತಿನ ಚಕಮಕಿ ಗಲಾಟೆಗೆ ಕಾರಣವಾಗಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಮಲನಗರ ನೂತನ ತಾಲೂಕು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಕೈ ನಾಯಕರು ಕಾರ್ಯಕ್ರಮದಲ್ಲಿ ಫುಲ್ ಪೋಸ್ ಕೊಡ್ತಾ ಇದ್ರು. ಇದನ್ನು ಗಮನಿಸಿದ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್, ವೇದಿಕೆಯಲ್ಲಿದ್ದ ಕಂಠೀರವ ಸ್ಟುಡಿಯೋ ಅಧ್ಯಕ್ಷೆ ಮೀನಾಕ್ಷಿ ಸಂಗ್ರಾಮ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಗೀತಾ ಚಿದ್ರಿ ಅವರ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಇಲ್ಲ. ಹೀಗಾಗಿ ಅವರನ್ನು ವೇದಿಕೆಯಿಂದ ಕಳುಹಿಸುವಂತೆ ಪಟ್ಟು ಹಿಡಿದು ಶಾಸಕರು ಮತ್ತು ಅವರ ಟೀಮ್ ಗಲಾಟೆ ಮಾಡಿದರು. ಆದರೆ ಸಚಿವ ಈಶ್ವರ್ ಖಂಡ್ರೆ ಮಾತ್ರ ಶಿಷ್ಟಾಚಾರದ ಪ್ರಕಾರವೇ ಸಮಾರಂಭ ನಡೆಯಲಿ ಎಂದು ಸಮಾಧಾನ ಹೇಳಿದರು. ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರಿಲ್ಲದಿದ್ದರೂ ನಿಗಮದ ಅಧ್ಯಕ್ಷೆಯಾಗಿದ್ದಕ್ಕೆ ವೇದಿಕೆಗೆ ಬಂದಿದ್ದೇನೆ, ನೀವು ಬೇಡ ಅಂದ್ರೆ ನೆಲದ ಮೇಲೆ ಕೂತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಎಂದು ಕಂಠೀರವ ಸ್ಟುಡಿಯೋ ಅಧ್ಯಕ್ಷೆ ಏನೂ ಮಾತನಾಡದೆ ವೇದಿಕೆಯಿಂದ ಕೆಳಗಿಳಿದು ನೆಲದ ಮೇಲೆ ಕೂತು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಒಟ್ಟಿನಲ್ಲಿ ಇಬ್ಬರು ಕಾಂಗ್ರೆಸ್ನ ಮಹಿಳಾ ಜನಪ್ರತಿನಿಧಿಗಳಿಗೆ ಬಹಿರಂಗವಾಗಿ ಸಮಾವೇಶದಲ್ಲಿ ಅವಮಾನಗೊಳಿಸಿ ಶಾಸಕ ಪ್ರಭು ಚೌಹಾಣ್ ಹಠ ಸಾಧಿಸಿದ್ರು. ದಿಕ್ಕುಗಳ ಅಧಿಕಾರಿಗಳು ಮಾತ್ರ ಜನನಾಯಕರ ಬೀದಿ ರಂಪಾಟ ನೋಡ್ತಾ ಮೂಕ ಪ್ರೇಕ್ಷಕರಾದರು. ಪ್ರತಿಷ್ಠೆ ಮತ್ತು ರಾಜಕೀಯ ಲಾಭದ ಪ್ರತಿಭಟನೆಯಿಂದ ಮಹಿಳೆಯರಿಗೆ ಗೌರವ ಕೊಡುವುದರಲ್ಲಿ ಶಾಸಕರು ಎಡವಿದ್ರ ಎಂಬ ಮಾತು ವ್ಯಾಪಕಕ್ಕೆ ಕಾರಣವಾಯಿತು. ಅನಿಲ್ ಕುಮಾರ್ ದೇಶ್ಮುಖ್, ಪ್ರಜಾ ಟಿವಿ, ಬೀದರ್.